ದಾಂಡೇಲಿ ನಗರಸಭೆ ವಾರ್ಡ್ ನಂಬರ್ 18ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ. ದಾಂಡೇಲಿ ನಗರಸಭೆ ವಾರ್ಡ್ ನಂಬರ್ 18ಕ್ಕೆ ನಡೆದಿದ್ದ ಉಪಚುನಾವಣೆಯ ಮತದಾನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುಗಂಧ ಪ್ರಕಾಶ್ ಕಾಂಬ್ಳೆ ಅವರು 301 ಮತಗಳ ಅಂತರದಿಂದ ಜಯಭೇರಿ ಬಾರಿಸಿದ್ದಾರೆ. ಗುರುವಾರ ದಾಂಡೇಲಿ ನಗರಸಭೆ ಸಭಾಭವನದಲ್ಲಿ ನಡೆದ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಸುಗಂಧ ಪ್ರಕಾಶ್ ಕಾಂಬ್ಳೆ ಅವರು 466 ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಪದ್ಮಾ ಅಶೋಕ್ ಭೋವಿ ಅವರು 165 ಮತಗಳನ್ನು ಪಡೆದು ಸೋಲೊಪ್ಪಿಕೊಂಡಿದ್ದಾರೆ. ಇನ್ನು ಚಲಾವಣೆಯಾದ ಒಟ್ಟು ಮತಗಳಲ್ಲಿ 8 ಮತಗಳು ನೋಟಾ ಮತಗಳಾಗಿ ಚಲಾವಣೆಯಾಗಿವೆ. ಕಾಂಗ್ರೆಸ್ಗೆ ಇದು ನಿರೀಕ್ಷೆಯ ಗೆಲುವಾಗಿತ್ತು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ನೇತೃತ್ವದಲ್ಲಿ ಪೌರಾಯುಕ್ತರಾದ ಆರ್.ಎಸ್. ಪವಾರ್ ಅವರ ಸಹಕಾರದಲ್ಲಿ ಚುನಾವಣಾಧಿಕಾರಿ ಎ.ಆರ್. ಹೆರಿಯಾಳ್ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಅಭಯ್ ಎಸ್. ವಾಡ್ಕರ್ ಅವರುಗಳ ಮುಂದಾಳತ್ವದಲ್ಲಿ ಮತ ಎಣಿಕೆ ಕಾರ್ಯ ನಡೆಯಿತು. ಮತ ಎಣಿಕೆಯ ಕೇಂದ್ರದ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಒದಗಿಸಲಾಗಿತ್ತು. ಧನ್ಯವಾದಗಳು. ಮೊದಲ ಬಾರಿಗೆ ನಗರಸಭಾ ಸದಸ್ಯರಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದೀರಿ, ಏನು ಹೇಳ್ತೀರಿ? ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸರ್. ನಿಮ್ಮ ವಾರ್ಡಿನ ಬಗ್ಗೆ ನಿಮ್ಮ ಮುಂದಿನ ವಿಚಾರಧಾರೆಗಳೇನು, ಹೇಗೆ ಕೆಲಸ ಮಾಡಬೇಕು ಅಂತಿದ್ದೀರಿ? ಎಲ್ಲ ಸರಿ ಚಲೋ ಮಾಡಿ ಕೆಲಸ ಮಾಡಬೇಕಂತೇಳಿ ಎಲ್ಲ ಇದು ಮಾಡಿವ್ರಿ. ಆಗಲಿ, ಎಲ್ಲ ನಾವು ಒಳ್ಳೆಯದಿಂದ ಕೆಲಸ ಮಾಡ್ಕೊಂಡು ತಾಟಿ ಮುಂದೆ ನಡೆಸ್ತಾ ಹೋಗ್ತೇನೆ. ಧನ್ಯವಾದಗಳು. ಉಪಚುನಾವಣೆಯ ಇವತ್ತು ಫಲಿತಾಂಶ ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಕಳೆದ ಚುನಾವಣೆಗಿಂತ ಈ ಬಾರಿ 101 ಮತಗಳ ಒಂದು ಹೆಚ್ಚಿನ ಸಂಖ್ಯೆಯನ್ನು ಪಡೆದುಕೊಂಡಿದೆ. ಮತದಾರರು ನೀಡಿದಂಥ ತೀರ್ಪಿಗೆ ನಾವು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ಈ ಬುನಾದಿಯನ್ನು ಇನ್ನೂ ಗಟ್ಟಿ ಮಾಡಿ ಬೊಂಬೆ ಚಾಳಿನಲ್ಲಿ ಬರುವಂಥ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆಯನ್ನು ಹಾರಿಸುವುದು ಶತಸಿದ್ಧ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ನೀಡಿದಂಥ ಎಲ್ಲ ನಮ್ಮ ಮತದಾರ ಬಾಂಧವರಿಗೆ ನಮ್ಮ ಪಾರ್ಟಿಯ ಪರವಾಗಿ ತುಂಬುಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬರುವಂಥ ದಿನಗಳಲ್ಲಿ ನಡೆಯುವ ಎಲ್ಲ ಸ್ಥಳದ ಚುನಾವಣೆಗಳಲ್ಲಿ ನಮ್ಮ ನಾಯಕರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸುನೀಲ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಉಸ್ತುವಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್ ಅವರ ಒಂದು ನಾಯಕತ್ವ ಮತ್ತು ನಮ್ಮ ಕೇಂದ್ರ ಲೋಕಸಭಾ ಸದಸ್ಯರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಅನಂತಕುಮಾರ್ ಹೆಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಚುನಾವಣೆ ಎದುರಿಸಿ ಅದರಲ್ಲಿ ವಿಜಯಶಾಲಿಯಾಗಲಿಕ್ಕೆ ಶತಪ್ರಯತ್ನವನ್ನು ಮಾಡ್ತೇವಂತ ನಾನು ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ. ಮತದಾರರು ಹಾಗೂ ಗೌರವಾನ್ವಿತ ಎಲ್ಲ ಸದಸ್ಯರು ಇದಕ್ಕೆ ಸಹಕರಿಸಿದ್ದಾರೆ. ಅದೇ ರೀತಿ ಆ ಏರಿಯಾದವರು ಮತ್ತು ನಮ್ಮ ಪಾರ್ಟಿ ಆಫೀಸ್ನವರು ಎಲ್ಲರೂ ಸಹಿತ ಸಹಕರಿಸಿದ ಈ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸುಗಂಧ ಪ್ರಕಾಶ್ ಕಾಂಬ್ಳೆ ಅವರನ್ನು ಬಹುಮತದಿಂದ ಆರಿಸಿ ತಂದಿದ್ದೇವೆ. ಅದೇ ರೀತಿ ಇದಕ್ಕೆ ನಮ್ಮ ಪಾರ್ಟಿ ಆಫೀಸಿನ ನಮ್ಮ ಮಾನ್ಯ ಶ್ರೀ ಅರ್ವಿ ದೇಶಪಾಂಡೆ ಅವರ ಸಹಕಾರ ಮತ್ತು ಇವರೆಲ್ಲರ ಸಹಕಾರದಿಂದ ಇವತ್ತು ನಮ್ಮ ಪಾರ್ಟಿ ಆಫೀಸ್ನಿಂದಲೂ ನಾವು ಕಾಂಗ್ರೆಸ್ ಅನ್ನು ಬಿಟ್ಟುಕೊಡದೆ ಅದೇ ವಾರ್ಡಿಂದ ಅಲ್ಲಿಂದ ಆರಿಸ್ತೇವೆ. ಅದೇ ರೀತಿ ಮುನ್ನಬಾಬವರು, ಇಬ್ಬರ್ ಸರ್ ಮತ್ತು ಅನೇಕ ಲೀಡರ್ಗಳು ಇದರಲ್ಲಿ ಭಾಗವಹಿಸಿ ಹಗಲಿ ರಾತ್ರಿ ಮುಟ್ಟಿದ ಈ ಒಂದು ಪ್ರತಿಫಲ ನಮಗೆ ಚೆನ್ನಾಗಿ ಸಿಕ್ಕಿದೆ ಎಂದು ಈ ಒಂದು ಸಮಯದಲ್ಲಿ ಹೇಳಿ ಇದಕ್ಕೆ ಸಹಕರಿಸಿದ. ಅದೇ ರೀತಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ನಗರಸಭೆಯ ಸದಸ್ಯರು ಹಾಗೂ ನಗರಸಭೆಯ ನಮ್ಮ ಪೌರಾಯುಕ್ತರಾದ ರಾಜಾರಕ್ಷರು, ತಹಸೀಲ್ದಾರು, ತಹಸೀಲ್ದಾರ್ ಪಾರ್ಟಿ ಮತ್ತು ತಹಸೀಲ್ದಾರಿನ ಸಿಬ್ಬಂದಿಗಳು ಅಗಲಿ ರಾತ್ರಿ ದುಡಿದರೆ ಪತ್ರಕರ್ತರು ಸಹಿತ ಇದರಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಎಲ್ಲರ ಸರ್ಕಾರಿ ಸಹಕಾರದಿಂದ ನನ್ನ ಎಲ್ಲರೂ ಅರಿಸಿ ತಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಇನ್ನು ಮುಂದೆ ನಾನು ನನ್ನ ಕೆಲಸವನ್ನು ಎಲ್ಲ ಮಾಡ್ತಾ ಇರ್ತೇನೆ.